ಕ್ರಿಸ್ತೇಸುವಿನ ಅತಿ ಪರಿಶುದ್ಧವಾದ ನಾಮಕ್ಕಾಗಿ ವಂದನೆ ಸಲ್ಲಿಸುವಂತನಾಗಿದ್ದೇನೆ ಪ್ರೇರೆ. ಈ ದಿವಸ ಹೇಳುವಂಥ ವಾಕ್ಯ ಏನಂದರೆ, ದೇವರ ಮಕ್ಕಳು ಯಾವ ರೀತಿ ಬೆಳೆಯಬೇಕು, ದೇವರ ಮಕ್ಕಳು ಯಾವ ರೀತಿ ಬೆಳೀತಾರೆ ಎನ್ನುವುದರ ಕುರಿತಾಗಿ ನಿಮ್ಮ ಮುಂದೆ ಸ್ವಲ್ಪ ಸಮಯ ಮಾತ್ರ ನಾನು ಹಂಚಿಕೊಳ್ಳುವಂತನಾಗಿದ್ದೇನೆ ಪ್ರೇರೆ. ಕೀರ್ತನೆಗಳ ಪುಸ್ತಕ ಅದರ 1ನೇ ಅಧ್ಯಾಯ 1ನೇ ವಚನದಲ್ಲಿ ಈ ರೀತಿ ಹೇಳಲ್ಪಟ್ಟಿದೆ, ಯಾವನು ದುಷ್ಟರ ಆಲೋಚನೆಯಿಂದ ನಡೆಯದೆ ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳದೆ ಧರ್ಮ ನಿಂದಕರನ್ನು ಕೂತುಕೊಳ್ಳದೆ ಯಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವನಾಗಿ ಅದನ್ನೇ ಹಗಲಿರುಳು ಧ್ಯಾನಿಸುತ್ತಿರುವನು ಅವನು ಎಷ್ಟೋ ಧನ್ಯನು ಎಂಬುದಾಗಿ. ಇವತ್ತೊಂದು ವಿಷಯ ದೇವರು ಹೇಳ್ತಾನೆ, ಯಾರು ಧನ್ಯರು? ಈ ಲೌಕಿಕ ಜನಗಳು ಲೌಕಿಕ ಕಾರ್ಯಗಳು ಮಾಡಿದಾಗ ಲೋಕದ ಜನರು ಧನ್ಯರೆಂಬುದಾಗಿ ಹೇಳ್ತಾರೆ. ಆದರೆ ಕರ್ತನಾದ ದೇವರು ಇಲ್ಲಿ ಹೇಳ್ತಾನೆ, ಯಾರು ನನ್ನ ವಾಕ್ಯಗಳನ್ನು ಹಗಲು ಇರುಳು ಅದನ್ನು ಯಾರು ಧ್ಯಾನಿಸ್ತಾ ಇರ್ತಾರೋ ಅವರು ನನಗೆ ಎಷ್ಟೋ ಧನ್ಯರು ಎಂಬುದಾಗಿ ಹೇಳ್ತಕ್ಕಂಥನಾಗಿದ್ದೇನೆ. ಪ್ರೇರೆ, ನಾವು ದೇವರನ್ನು ಮೆಚ್ಚಿಸಬೇಕಾದರೆ, ದೇವರನ್ನು ಇಷ್ಟಪಡಿಸಬೇಕಾದರೆ ನಾವು ಆತನ ವಾಕ್ಯಗಳನ್ನು ಹಗಲು ಇರುಳು ಧ್ಯಾನಿಸಬೇಕೆಂಬುದಾಗಿ ನಾವು ವಾಕ್ಯದಲ್ಲಿ ನೋಡ್ತಕ್ಕಂಥರಾಗಿದ್ದೇವೆ. ದೇವರ ವಾಕ್ಯಗಳನ್ನು ಹಗಲು ಇರುಳು ಧ್ಯಾನ ಮಾಡುವುದರಿಂದ ಆ ವ್ಯಕ್ತಿಯು ಹೇಗೆ ಬೆಳಿತಾನಂದರೆ, ನೀರಿನ ಕಾಲುವೆಗಳಲ್ಲಿ ಬೆಳೆದಿರುವ ಒಂದು ಮರದ ಹಾಗೆ ಬೆಳಿತಾನೆಂಬುದಾಗಿ. ದೇವರ ಮಕ್ಕಳಾಗಿರ್ತಕ್ಕಂಥವರು ನಾವು ದೇವರ ವಾಕ್ಯ ಹಗಲು ಇರುಳು ಧ್ಯಾನ ಮಾಡುವುದರಿಂದ ನೀರಿನ ಕಾಲುವೆಗಳಲ್ಲಿ ಯಾವ ರೀತಿ ಆ ಮರ ಬೆಳೀತಾ ಹಸಿರಾಗಿರ್ತೈತಲ್ಲೋ ಅದೇ ರೀತಿಯಾಗಿ ನಾವು ದೇವರ ವಾಕ್ಯವನ್ನು ಹಗಲು ಇರುಳು ಧ್ಯಾನ ಮಾಡುವುದರಿಂದ ನಮ್ಮ ಜೀವಿತವನ್ನು ಹಸಿರಾಗಿ ಬೆಳೀತೈತೆ ಎಂಬುದಾಗಿ ನಾವು ನೋಡ್ತಕ್ಕಂಥರಾಗಿದ್ದೆ ಪ್ರೇರೆ. ಆತನು ಆ ನೀರುಗಳನ್ನು ಯಾವ ರೀತಿ ಕಾಲುವೆಗಳು ಹೋಗುವಾಗ ಆ ನೀರಿನ ಒಂದು ಶಾಖೆಯಿಂದ ಆ ಮರವು ಹಸಿರಾಗಿ ಬೆಳೀತೈತೆ. ಇವತ್ತೊಂದು ವಿಷಯ, ನಮ್ಮ ಜೀವಿತದಲ್ಲಿ ನಮ್ಮ ಜೀವನದ ಮೇಲೆ ಆ ದೇವರ ವಾಕ್ಯ ಎನ್ನುವ ನೀರನ್ನು ಹರಿಯುವಾಗ ನಾವು ಆ ಹಸಿರಾಗಿ ಆತ್ಮಿಕ ಜೀವಿತದಲ್ಲಿ ನಾವು ಉನ್ನತವಾಗಿ ಯಾವಾಗಲೂ ನಾವು ಬೆಳೀತೀವಿ ಎಂಬುದಾಗಿ ನೋಡ್ತಕ್ಕಂಥರಾಗಿದೆ ಪ್ರೇರೆ. ಅದೇ ರೀತಿ ಆ ಮರವು ಕಾಲದಲ್ಲಿ ಫಲ ಕೊಡ್ತೈತಂತ. ಇವತ್ತಿನ ದಿವಸ ದೇವರ ಮಕ್ಕಳಾಗಿರ್ತಕ್ಕಂಥ ನಾವು ನೀರಿನ ಕಾಲುವೆಗಳಲ್ಲಿ ನಮ್ಮ ಜೀವನದಲ್ಲಿ ವಾಕ್ಯಗಳು ಹರಿಯುವಂಥ ಸಮಯದಲ್ಲಿ ನಾವು ಸಮಯಕ್ಕೆ ತಕ್ಕಂತೆ ನಾವು ಫಲಗಳು ಕೊಡ್ತಕ್ಕಂಥರಾಗಿದ್ದೇವೆ. ಇವತ್ತು ನಮ್ಮ ಜೀವಿತದಲ್ಲಿ ನೋಡುವಂಥ ಸಮಯದಲ್ಲಿ ನಾವು ಚಿಕ್ಕವನಿರುವಾಗ ದೇವರ ಸನ್ನಿಧಿಯಲ್ಲಿ ಬೆಳೀತಾ 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 ಬರುವಾಗ ದೇವರು ನನ್ನನ್ನು 28ನೇ ವರ್ಷದಲ್ಲಿ ನನ್ನನ್ನು ಸೇವಕನಾಗಿ ಮಾಡಿದ. ಆ ಮರವು ತಕ್ಕ ಸಮಯದಲ್ಲಿ ಫಲ ಕೊಡ್ತೈತೆ ಅಂದ್ರೆ ಅರ್ಥ, ದೇವರ ಮಕ್ಕಳು ನಾವು ಬೆಳೆಯುವಾಗ ಯಾವಾಗ ದೇವರು ನಮ್ಮನ್ನು ಯಾವ ಕೆಲಸಕ್ಕಾಗಿ ಉಪಯೋಗ ಮಾಡಿಕೊಳ್ತಾನೋ ಅದೇ ರೀತಿಯಾಗಿ ಆ ವ್ಯಕ್ತಿಯು ತಕ್ಕ ಕಾಲದಲ್ಲಿ ಫಲವನ್ನು ಕೊಡ್ತಾನೆ. ನಾನು ನೀನು ದೇವರ ಮಕ್ಕಳು ಫಲ ಕೊಡುವಂಥದ್ದು ಒಂದು ಸಮಯ ಬಂದಾಗ ಆ ಸಮಯಕ್ಕೆ ತಕ್ಕಂತೆ ನಾವು ಫಲ ಕೊಡ್ತೇವೆ. ಯಾವಾಗಂದರೆ ನಮ್ಮ ಜೀವನದಲ್ಲಿ ವಾಕ್ಯ ಎನ್ನುವ ನೀರುಗಳು ಹರಿಯುವಂಥ ಸಮಯದಲ್ಲಿ ನಾವು ಫಲಗಳು ಕೊಡ್ತೀವಿ ಎಂಬುದಾಗಿ ನೋಡ್ತಕ್ಕಂಥರಾಗಿದೆ ಪ್ರೇರೆ. ಆದರೆ ಎಲೆಯು ಬಾಡುವುದಿಲ್ಲ ಅಂತ, ದೇವರ ಸ್ಥಾನದಲ್ಲಿ ದೇವರ ಒಂದು ಅನುನ್ನತ್ಯದಲ್ಲಿ ವಾಕ್ಯದಲ್ಲಿ ಯಾರು ಹಗಲು ಇರುಳು ದೇವರ ವಾಕ್ಯಗಳನ್ನು ಧ್ಯಾನಿಸ್ತಾ ಇರ್ತಾರೋ ಅಂಥ ವ್ಯಕ್ತಿಯು ಜೀವಿತವನ್ನು ಎಂದಿಗೂ ಬಾಡುವುದಿಲ್ಲ ಎಂಬುದಾಗಿ ನೋಡ್ತಕ್ಕಂಥರಾಗಿದೆ ಪ್ರೇರೆ. ನೀರಿನ ಕಾಲುವೆಯಲ್ಲಿ ಬೆಳೆದಿರತಕ್ಕಂಥ ಮರವು ಯಾವ ರೀತಿ ಎಂದಿಗೂ ಎಲೆಗಳು ಬಾಡುವುದಿಲ್ಲೋ ಅದೇ ರೀತಿ ದೇವರ ಮಕ್ಕಳಾಗಿರ್ತಕ್ಕಂಥ ನಾವು ನೀವು ದೇವರ ವಾಕ್ಯಗಳನ್ನು ಹಗಲು ಇರುಳು ಧ್ಯಾನ ಮಾಡುವುದರಿಂದ ನಮ್ಮ ಜೀವಿತಗಳು ಒಂದು ಆದರೂ ನಮ್ಮ ಜೀವಿತದಲ್ಲೂ ಒಂದಾದರೂ ನಮ್ಮ ಜೀವಿತದಲ್ಲಿ ಎಲೆಗಳು ಬಾಡುವುದಿಲ್ಲ. ನಮ್ಮ ಶರೀರದ ಮೇಲಿರ್ತಕ್ಕಂಥ ಪ್ರಸನ್ನತೆಗಳು ಬಾಡುವುದಿಲ್ಲ, ನಮ್ಮ ಆಶೀರ್ವಾದಗಳು ಬಾಡುವುದಿಲ್ಲ, ನಮ್ಮ ಆತ್ಮಿಕ ಜೀವಿತಗಳನ್ನು ಬಾಡುವುದಿಲ್ಲ. ಯಾಕೆ ಎಷ್ಟೋ ಜನಗಳು ಆತ್ಮಿಕ ಜೀವಿತವನ್ನು ಬಾಡು ಹೋಗ್ತೈತಂದರೆ ಅವರು ದೇವರ ವಾಕ್ಯಗಳನ್ನು ಹಗಲು ಇರುಳು ಧ್ಯಾನ ಮಾಡುವುದಿಲ್ಲ. ಬರೀ ಏನೋ 1 ವರ್ಷ 2 ವರ್ಷ 5 ವರ್ಷ ದೇವರ ವಾಕ್ಯಗಳ ಧ್ಯಾನ ಮಾಡಿ ಬಿದ್ದು ಹೋಗುವುದರಿಂದ ಅದರಲ್ಲಿ ದೇವರ ಆಶೀರ್ವಾದ ಇಲ್ಲ. ಇಲ್ಲಿ ಏನು ಹೇಳ್ತಕ್ಕಂಥದ್ದಾಗಿದೆ, ಅದರ ಎಲೆಗಳು ಬಾಡುವುದಿಲ್ಲ. ಅಂದ್ರ ಅರ್ಥ, ನಾವು ದೇವರ ಸನ್ನಿಧಿಯಲ್ಲಿ ಬೆಳೆಯುವಾಗ ಹಗಲಿರುಳು ದೇವರ ವಾಕ್ಯಗಳನ್ನು ಧ್ಯಾನಿಸುವಾಗ ನಮ್ಮ ಜೀವಿತವು ಎಂದಿಗೂ ಬಾಡುವುದಿಲ್ಲ ಎಂಬುದಾಗಿ ನೋಡ್ತಕ್ಕಂಥರಾಗಿದ್ದೇವೆ. ಅದೇ ಅದರಂತೆ ಅವನ ಕಾರ್ಯಗಳೆಲ್ಲ ಸಫಲವಾಗ್ತವೆ.
ನಾವು ಏನೇನು ಆಸೆಗಳು ಇಟ್ಕೋತೇವೆ, ನಾವೇನೇನು ಕೆಲಸಗಳನ್ನು ನಾವು ಇಟ್ಟುಕೊಳ್ತೇವೆ, ಯಾವ ಕೆಲಸಗಳನ್ನು ಮಾಡಬೇಕೆಂಬುದಾಗಿ ನಾವು ಆಲೋಚನೆ ಇಟ್ಟುಕೊಳ್ಳುವಾಗ ನಮ್ಮ ಕೆಲಸಗಳು ಎಲ್ಲ ಸಫಲವಾಗ್ತಾವಂತೆ. ಯಾವ ಕೆಲಸಗಳು ನಿರಾಸೆಯಾಗೋದಿಲ್ಲ, ಪ್ರತಿಯೊಂದು ಕೆಲಸಗಳು ದೇವರು ಅದಕ್ಕೆ ಸಫಲವನ್ನು ಕೊಡ್ತಾನೆ. ಯಾಕೆ ನಿನ್ನ ಕೆಲಸದಲ್ಲಿ ದೇವರು ಸಫಲ ಕೊಡ್ತಾನೆ ಅಂದ್ರೆ ಅರ್ಥ, ನಾವು ದೇವರ ವಾಕ್ಯಗಳನ್ನು ಹಗಲು ಇರುಳು ಧ್ಯಾನ ಮಾಡಿದವರು. ಇವತ್ತು ವಿಷಯ ಸೇವಕಾದ ನಾನು ಹಗಲು ಇರುಳು ದೇವರ ವಾಕ್ಯಗಳನ್ನು ಧ್ಯಾನ ಮಾಡುವಾಗ ದೇವರು ನಮ್ಮ ಜೀವಿತವನ್ನು ಹಸಿರಾಗಿಟ್ಟಿದ್ದಾನೆ. ದೇವರು ನಾವು ಮಾಡುವಂಥ ಎಲ್ಲ ಕಾರ್ಯಗಳನ್ನು ಆಶೀರ್ವದಿಸಿದ್ದಾನೆ ಎಂಬುದಾಗಿ ನೋಡ್ತಕ್ಕಂಥ ನಮ್ಮ ಕಾರ್ಯಗಳಲ್ಲಿ ಸೋಲ್ ಆಗಬಾರ್ದಂದ್ರೆ, ನಾವು ಇಟ್ಟಿರ್ತಕ್ಕಂಥ ಪ್ರತಿಯೊಂದು ಯಾವುದೇ ಕಾರ್ಯಗಳಲ್ಲಿ ಕೆಲಸಗಳಲ್ಲಿ ಸೋಲ್ ಆಗಬಾರ್ದಂದ್ರೆ ದೇವರ ವಾಕ್ಯಗಳನ್ನು ಹಗಲು ಇರುಳು ಧ್ಯಾನ ಮಾಡಬೇಕು. ವಾಕ್ಯ ಎನ್ನುವ ನೀರುಗಳು ನಮ್ಮ ಜೀವಿತದ ಮೇಲೆ ಹರಿದು ಹೋಗುವಾಗ ನಮ್ಮ ಜೀವಿತದ ಪ್ರತಿಯೊಂದು ಕಾರ್ಯಗಳನ್ನು ದೇವರು ಸಫಲ ಮಾಡ್ತಾನೆ ಎಂಬುದಾಗಿ ನಾವು ನೋಡ್ತಕ್ಕಂಥರಾಗಿದೆ. ಪ್ರೇರೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ವಾಕ್ಯದಲ್ಲಿ ಏನು ಹೇಳಲ್ಪಟ್ಟಿದೆ ಎಂಬುದಾಗಿ, ನಾವು ದೇವರ ವಾಕ್ಯ ಹಗಲು ಇರುಳು ಧ್ಯಾನ ಮಾಡುವುದರಿಂದ ಅದರ ಎಲೆಗಳು ಬೇಡುವುದಿಲ್ಲ, ಅವನ ಕಾರ್ಯಗಳೆಲ್ಲ ಸಫಲವಾಗ್ತವೆ, ಅವನು ಹಸಿರಾಗಿರ್ತಾನೆ ಎಂಬುದಾಗಿ. ನಮ್ಮ ಆತ್ಮೀಕವಾದ ಈ ಜೀವಿತವು ಯಾವಾಗಲೂ ಹಸಿರಾಗಿರುವಾಗ ನಮ್ಮ ಜೀವಿತದಲ್ಲಿ ಇನ್ನು ಹೆಚ್ಚಿನ ರೀತಿಯಾಗಿ ದೇವರು ತಕ್ಕ ಕಾಲದಲ್ಲಿ ಆಶೀರ್ವಾದವನ್ನು ಕೊಡುವಂತನಾಗಿದ್ದಾನೆ. ಪ್ರೇರೆ ದೇವರ ಅತಿ ಪರಿಶುದ್ಧವಾದ ನಾಮಕ್ಕಾಗಿ ಸ್ತೋತ್ರವಾಗಲಿ. ಇವತ್ತಿನ ದಿವಸ ಈ ಸಂದೇಶ ಭಾಗವನ್ನು ನಿಮ್ಮೆಲ್ಲರಿಗೂ ಆತ್ಮೀಕವಾಗಿ ಆಶೀರ್ವಾದ ಮಾಡಲಿ ಎಂಬುದು ಹೇಳುತ್ತಾ ಈ ವಾಕ್ಯವನ್ನು ಭಾಗವನ್ನು ಮುಗಿಸ್ತೇನೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.